ಇವತ್ ಕಾಂಗ್ರೆಸ್ ನಡೆ ಯುವ ನಾಯಕರು ಅಂದ್ರೆ ಯಾರು ಅಂತ ಕೇಳಿದ್ರೆ ಅದು ಒಂದ ಸಿದ್ದರಾಮಯ್ಯ ಮಗ, ಇಲ್ದಿದ್ರೆ ಜಾಫರ್ ಷರೀಫ್ ಮಗ, ಇಲ್ದಿದ್ರೆ ಹ್ಯಾರಿಸ್ ಮಗ, ಇಲ್ದಿದ್ರೆ ಮತ್ತಾರ್ದೋ ಮಗ. ಯುವ ನಾಯಕರು ಯಾರು ಅಂತ ಕೇಳಿದ್ರೆ ಅವ್ರದ್ದು ಅಲ್ಲೇ ಒಳಗಡೆಯಿಂದ ಬರೋರು, ಮನೆಯ ಒಳಗಡೆಯಿಂದ ಹೊರಗೆ ಬರೋರು. ಅವರು ಯುವ ನಾಯಕರು ಅಂದ್ರೆ ಸಮಾಜದಿಂದ ಹೊರಗೆ ಬರ್ತಾ ಇದಾರೆ ಅಂತ ಏನಿಲ್ಲ. ಸಮಾಜ ಒಳಗಿಂದ ಕಾಂಗ್ರೆಸ್ ಅಲ್ಲಿ ಯುವ ನೇತೃತ್ವ ಬರುತ್ತೆ ಅಥವಾ ಜೆಡಿಎಸ್ ಅಲ್ಲಿ ಯುವ ನೇತೃತ್ವ ಬರುತ್ತೆ ಎಂತದಿಲ್ಲ, ಮನೆಗಳಿಂದ ಬರುವಂತವರ. ಅವರು ಯುವ ನೇತೃತ್ವ ಅಂತ ಕೇಳಿದ್ರೆ ಅಲ್ಲಿ ಬರ್ತ್ ಸರ್ಟಿಫಿಕೇಟ್ ಇರಲೇಬೇಕು, ಇಲ್ಲ ಮ್ಯಾರೇಜ್ ಸರ್ಟಿಫಿಕೇಟ್ ಇರಲೇಬೇಕು. ಹಾಗಿದ್ರೆ ಮಾತ್ರ ಯುವ ನೇತೃತ್ವ. ನಿಮ್ಮ ಹತ್ರ ಬರ್ತ್ ಸರ್ಟಿಫಿಕೇಟ್ ಇರಲಿಲ್ಲ ಅಂದ್ರೆ ಒಂದು ಮನೆಯದು, ನಿಮ್ಮ ಹತ್ರ ಮ್ಯಾರೇಜ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಒಂದು ವಂಶಕ್ಕೆ ಅಲ್ಲಿ ಯುವ ನೇತೃತ್ವ ಆಗಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ರೀಜನಲ್ ಪಾರ್ಟಿಗಳು, ಅದು ಶಿವಸೇನೆ ಆಗಿರ್ಬೋದು, ರಾಷ್ಟ್ರೀಯ ಜನತಾ ದಳ ಆಗಿರ್ಬೋದು, ಲಲ್ಲೂ ಪ್ರಸಾದ್ ಅಥವಾ ಸಮಾಜವಾದಿ ಪಾರ್ಟಿ ಆಗ್ಬೋದು, ನ್ಯಾಷನಲ್ ಕಾನ್ಫರೆನ್ಸ್ ಆಗ್ಬೋದು, ಯಾವ ಪಾರ್ಟಿ ಬೇಕಾದ್ರೂ ತಗೊಳ್ಳಿ, ನೀವಲ್ಲಿ ಯುವ ನೇತೃತ್ವ ಆಗ್ಬೇಕು ಅಂದ್ರೆ ನಿಮ್ಮ ಹತ್ರ ಒಂದು ಬರ್ತ್ ಸರ್ಟಿಫಿಕೇಟ್ ಇರಬೇಕು, ಇಲ್ಲದಿದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ಇರಬೇಕು. ಒಂದು ಮನೆಯ ಬರ್ತ್ ಸರ್ಟಿಫಿಕೇಟ್ ಇರಬೇಕು ಅಥವಾ ಒಂದು ವಂಶದ ಮ್ಯಾರೇಜ್ ಸರ್ಟಿಫಿಕೇಟ್ ಇರಬೇಕು, ಇಲ್ಲದಿದ್ರೆ ನಿಮಗೆ ಸಿಗೋದಿಲ್ಲ. ಅದೇ ಅದ್ರ ಎದುರುಗಡೆ ಭಾರತೀಯ ಜನತಾ ಪಾರ್ಟಿ ನೀವು ನೋಡಿ, ನಾವು ಕೇಂದ್ರದಿಂದ ಹಿಡಿದು ನಮ್ಮ ಜಿಲ್ಲೆವರೆಗೆ ಈ ತರ ಯುವ ನೇತೃತ್ವ ಹೆಸರನ್ನು ಅಂತಲೇ ಹೇಳ್ಬೋದು, ಚುನಾಯಿತರಾಗಿ ಬಂದಿದ್ದಾರೆ ಅನ್ನೋದನ್ನು ಹೇಳ್ಬೋದು. ಹಾಗೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳದು ಮಂತ್ರಿಗಳದು ಶ್ರೇಣಿಯನ್ನು ನೋಡಿಬಿಟ್ರೆ ನಿಮಗೆ ಖುಷಿ ಆಗುತ್ತೆ. ಅಂತಲೇ ಅಷ್ಟು ಅದ್ಭುತವಾಗಿರ್ತಕ್ಕಂತ ಸಣ್ಣ ವಯಸ್ಸಿನ ಯುವಕ ಕಾರ್ಯಕರ್ತರು. ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಆವರೇಜ್ ವಯಸ್ಸು 56 ವರ್ಷ, 56 ವರ್ಷ. 50 ವರ್ಷ ಕೆಳಗಿರ್ತಕ್ಕಂಥವ್ರು 4 ಜನ ಮುಖ್ಯಮಂತ್ರಿಗಳಿದ್ದಾರೆ. 50 ವರ್ಷ ಕೆಳಗಿರೋ 4 ಜನ ಮುಖ್ಯಮಂತ್ರಿಗಳಿದ್ದಾರೆ. ಆವರೇಜ್ ವಯಸ್ಸು 56 ವರ್ಷ, ಅದು ಇಬ್ರು ಕಾರಣಕ್ಕೆ. ಆ ಇಬ್ರು ನಿವೃತ್ತಿ ಆದ್ರೆ ನಮ್ದು ಇನ್ನೂ ಕೆಳಗೆ ಬಂದ್ಬಿಡುತ್ತೆ. ಅವ್ರ ವಯಸ್ಸು ಜಾಸ್ತಿ ಇದೆ, ಅದಕ್ಕೆ ಆವರೇಜ್ ಮೇಲೆ ಕೊಡಿದ್ರೆ ಇರಲಿ, ಅವ್ರು ಇನ್ನೂ ಬಹಳ ದಿನ ಇರ್ತಾರೆ, ಚಿಂತೆ ಇಲ್ಲ. ಆದ್ರೆ ಆ ವಯಸ್ಸಾಗಿರೋ ಸಂಖ್ಯೆ ಕಡಿಮೆ ಆದ್ರೆ ನಮ್ದು ಇನ್ನೂ ಕೆಳಗಡೆ ಬಂದ್ಬಿಡುತ್ತೆ. ಇವತ್ತು ನಮ್ಮ ಕೇಂದ್ರದ ಮಂತ್ರಿಮಂಡಲದ ಆವರೇಜ್ ವಯಸ್ಸು 57 ವರ್ಷ.